News 20 ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲಾ ನೋಟಿಫಿಕೇಶನ್ ಗಳು ನಿಮಗೆ ಲಭ್ಯವಾಗುತ್ತದೆ ಹಾಗೆ ನಮ್ಮ News 20 ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ 400 ರ ಗಡಿಯತ್ತ ದಾಟಿದೆ ಬುಧವಾರ ಜಿಲ್ಲೆಯಲ್ಲಿ 24 ಹೊಸ ಕೊರೋನಾ ಸೋಂಕಿತರನ್ನ ಪತ್ತೆ ಹಚ್ಚುವ ಮೂಲಕ ಜಿಲ್ಲೆಯಲ್ಲಿ ಇಂದು ಸಂಜೆ ತನಕ 406 ಕೊರೋನಾ ಸೋಂಕಿತರನ್ನ ಗುರುತಿಸಲಾಗಿದೆ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿತರು 406 ಮಂದಿಯಲ್ಲಿ ಬುಧವಾರ ಗುಣಮುಖರಾದ 22 ಮಂದಿಯನ್ನ ಕೋವಿಡ್ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಲಾಗಿದೆ ಇದುವರೆಗೂ ಕೋವಿಡ್ ಆಸ್ಪತ್ರೆಯಿಂದ 232 ಮಂದಿ ಕೊರೋನಾ ಸೋಂಕಿನಿಂದ ಗುಣಮುಖ ಬಿಡುಗಡೆಯಾಗಿದ್ದಾರೆ ಇಂದು ಕೊಳ್ಳೇಗಾಲದಲ್ಲಿ 13 ಮಂದಿ ಗುಂಡಲಪೇಟೆ ತಾಲ್ಲೂಕಿನಲ್ಲಿ 6 ಮಂದಿ ಚಾಮರಾಜನಗರ ತಾಲ್ಲೂಕಿನಲ್ಲಿ 5 ಮಂದಿ ಕೊರೋನಾ ಸೋಂಕು ಕಂಡುಬಂದಿದ್ದು ಅವರನ್ನು ಚಾಮರಾಜನಗರದ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬುಧವಾರ ಸಂಜೆ ತನಕ ಚಾಮರಾಜನಗರ ಪಟ್ಟಣದ ಕೆಎನ್ ಮೊಹಲ್ಲಾದಲ್ಲಿ 3ರಿಗೆ ರೈಲ್ವೆ ಬಡಾವಣೆ ಮತ್ತು ಕೋಡಿ ಮೋಳೆಯಲ್ಲಿ 2ರಿಗೆ ಒಟ್ಟು 5ರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಕೊಳ್ಳೇಗಾಲ ಪಟ್ಟಣದ ಬಸ್ತಿಪುರ ರಾಜೀವನಗರ ಆಶ್ರಯ ಬಡಾವಣೆ ಮೊರಾಜಿ ದೇಸಾಯಿ ವಸತಿ ಶಾಲೆ ಹರಳಿ ನಾಯಕರ ಬೀದಿ ಕೊಳ್ಳೇಗಾಲ ಪಟ್ಟಣದಲ್ಲಿ ಒಂದೊಂದು ದೇವಂಗ ಪೇಟೆಯಲ್ಲಿ 3 ಹಾಗೂ ಕೊಳ್ಳೇಗಾಲ ಮೋಳೆಯಲ್ಲಿ ಇಬ್ಬರಿಗೆ ಸೇರಿ ಒಟ್ಟು 12 ಕೊರೋನಾ ಪ್ರಕರಣ ಪತ್ತೆಯಾಗಿದೆ ಗುಂಡಲಪೇಟೆ ನಾಯಕರ ಬೀದಿ ಪಟ್ಟಣ ಹಂಗಳದಲ್ಲಿ ಒಂದೊಂದು ಪ್ರಕರಣ ತೆರಕನಾಂಬಿಯಲ್ಲಿ 3 ಸೇರಿ 6 ಕೊರೋನಾ ಪ್ರಕರಣ ದಾಖಲಾಗಿದೆ ಹನ್ನೂರು ತಾಲೂಕಿನ ಇಕ್ಕಡಹಳ್ಳಿಯಲ್ಲಿ ಒಂದು ಪ್ರಕರಣ ಪತ್ತೆ ಹಚ್ಚಲಾಗಿದೆ ಜಿಲ್ಲೆಯಲ್ಲಿ ಪತ್ತೆ ಹಚ್ಚಿದ ಕೊರೋನಾ ಸೋಂಕಿತರು ವಾಸ ಮಾಡುವ ಪ್ರದೇಶವನ್ನ ಸ್ಯಾನಿಟೈಸ್ ಮಾಡಿದ್ದು ಕಂಟೈನ್ಮೆಂಟ್ ಝೋನ್ ಎಂದು ಜಿಲ್ಲಾಡಳಿತ ಘೋಷಣೆ ಮಾಡಲಾಗಿದೆ News Desk News 20 Kannada Chamrajnagara ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಗಡಿಯಲ್ಲಿ ತಮಿಳುನಾಡಿನ ಮಾಯಾರ್ ಕಿಂಗ್ ಹೊಸ ಅತಿಥಿ ಎಂಟ್ರಿಯಾಗಿದೆ ಅದುವೇ ತಮಿಳುನಾಡಿನ ಮಾಯಾರ್ ಕಿಂಗ್ ಹೆಬ್ಬುಲೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಈ ಹಿಂದೆ ಪ್ರಿನ್ಸ್ ಹೆಬ್ಬುಲಿ ರಾಯಭಾರಿಯಾಗಿತ್ತು ಅದು ಪ್ರವಾಸಿಗರಿಗೆ ಅಚ್ಚುಮೆಚ್ಚಿನದಾಗಿತ್ತು ಆಕಸ್ಮಿಕವಾಗಿ ಅದು ಸಾವನ್ನಪ್ಪಿದ್ದರಿಂದ ಬಂಡೀಪುರಕ್ಕೆ ಬರುವ ಪ್ರವಾಸಿಗರಿಗೆ ಪ್ರಿನ್ಸ್ ಕಾಣದೆ ನಿರಾಶೆಯಾಗುತ್ತಿದ್ದರು ಕಳೆದ 2-3 ದಿನಗಳಿಂದ ಬಂಡೀಪುರದ ಬಳಿ ಇರುವ ತಮಿಳುನಾಡಿನ ಮಾಯಾರ್ ನಗಡಿಯಲ್ಲಿ ಹೆಬ್ಬುಲಿ ತನ್ನ ವಾಸಸ್ಥಾನಕ್ಕಾಗಿ ಹುಡುಕಾಟ ಆರಂಭಿಸಿದೆ ಎನ್ನಲಾಗುತ್ತಿದೆ ಹೆಬ್ಬುಲಿ ಸಫಾರಿ ಮಾರ್ಗದ ಬಳಿ ತಿರುಗಾಡುವ ದೃಶ್ಯ ಇದೀಗ ಸಕ್ಕತ್ ವೈರಲ್ ಆಗಿದೆ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಿನ್ಸ್ ಸ್ಥಾನ ತುಂಬಿದಂತೆ ತಮಿಳುನಾಡಿನ ಮಾಯಾರ್ನಲ್ಲಿ ಹೆಬ್ಬುಲಿ ಬಂದಿರಬಹುದಲ್ಲವೇ ನ್ಯೂಸ್ ಡೆಸ್ಕ್ ನ್ಯೂಸ್ 20 ಕನ್ನಡ ಗುಂಡಲಪೇಟೆ ಚಾಮರಾಜನಗರ ನಗರದ ಹೊರವಲಯದ ಬೇಡರಪುರದಲ್ಲಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕೋವಿಡ್ ಕೇರ್ ಸೆಂಟರ್ ಸುಸಜ್ಜಿತಗೊಳಿಸಲಾಗಿದ್ದು ಇಲ್ಲಿ ಕೋವಿಡ್ 19 ತಡೆಗಾಗಿ ಮುಂಚೂಣಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಕೊರೋನಾ ವಾರಿಯರ್ಸ್ಗಳಿಗೆ ಪ್ರತ್ಯೇಕವಾಗಿ ಹಲವು ವಾರ್ಡ್ಗಳನ್ನು ಮೀಸಲಿಡಲಾಗಿದೆ ಕೊರೋನಾ ವಾರಿಯರ್ಸ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಆರೋಗ್ಯ ಪೊಲೀಸ್ ನೈರ್ಮಲ್ಯ ಸೇರಿದಂತೆ ವಿವಿಧ ಸೇವೆಗಳ ಇಲಾಖೆ ಸೇರಿದಂತೆ ಇತರ ಇಲಾಖೆಗಳ ಸಿಬ್ಬಂದಿ ಸೋಂಕಿತರಾದಲ್ಲಿ ಅವರಿಗಾಗಿಯೇ ಸರ್ಕಾರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶೇಷವಾಗಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ತಲಾ 50 ಹಾಸಿಗೆಗಳ ಸಾಮರ್ಥ್ಯದ ಪ್ರತ್ಯೇಕ ಸುಸರ್ಜಿತ ವಾರ್ಡ್ಗಳನ್ನು ಕಾಯ್ದಿರಿಸಲಾಗಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ಆರ್ ರವಿ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೋವಿಡ್ ಕೇರ್ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಸೌಲಭ್ಯಗಳನ್ನು ಪರಿಶೀಲಿಸಿದರು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸುಮಾರು 10 ಕಿಲೋಮೀಟರ್ ನಮ್ಮ ಚಾಮರಾಜನಗರ ಟೌನ್ ನಿಂದ ಇಲ್ಲಿ ನಾವು ಸಂಪೂರ್ಣವಾಗಿ ಇಲ್ಲಿರತಕ್ಕಂತ 3 ಬ್ಲಾಕ್ಗಳನ್ನು ಕೋವಿಡ್ ಕೇರ್ ಸೆಂಟರ್ ಆಗಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಸುಮಾರು 150 ಹಾಸಿಗೆಗಳ ಸುಸಜ್ಜಿತವಾದಂತ ಎಲ್ಲ ಅನುಕೂಲಗಳು ಇರುವಂತಹ ಒಂದು ಕೋವಿಡ್ ಕೇರ್ ಸೆಂಟರ್ ನಾವು ಮಾಡಿದ್ದೀವಿ ಏನು ಈಗ ಕರೋನಾ ವಾರಿಯರ್ಸ್ ಅಂತ ನಾವು ಹೇಳ್ತಾ ಇದ್ದೀವಿ ಫ್ರಂಟ್ ಲೈನ್ ವರ್ಕರ್ಸ್ ಗಳು
ಇವರನ್ನ ರಕ್ಷಣೆ ಮಾಡಬೇಕಾಗಿದ್ದು ಕೂಡ ಜಿಲ್ಲಾ ಆಡಳಿತದ ಪ್ರಮುಖವಾದಂತ ಕರ್ತವ್ಯ ಆ ಒಂದು ದೃಷ್ಟಿಯಿಂದ ಸುಮಾರು 50 ಹಾಸಿಗೆಗಳುಳ್ಳ ಅಂದ್ರೆ ಪುರುಷರಿಗೆ 25 ವಾರ್ಡ್ಗಳು ಮತ್ತು ಮಹಿಳೆಯರಿಗೆ 25 ವಾರ್ಡ್ಗಳನ್ನ ಮೀಸಲಿಟ್ಟು ಅವರಿಗೆ ವಿಶೇಷವಾದಂತ ಸೌಕರ್ಯಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ ಮತ್ತೆ ಪ್ರತಿ ಫ್ಲೋರ್ನಲ್ಲಿ ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ನಲ್ಲಿ ಮನರಂಜನೆಗಾಗಿ ದೊಡ್ಡ ದೊಡ್ಡ ಟಿವಿಗಳನ್ನು ನಾವು ಹಾಕಿಸಿದ್ದೇವೆ ಈ ಸಂದರ್ಭದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಿಎಲ್ ಆನಂದ್ ಕೋವಿಡ್ ಕೇರ್ ಕೇಂದ್ರದ ಉಸ್ತುವಾರಿ ಅಧಿಕಾರಿ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಫಾರ್ಮಕಾಲಜಿ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೆ ಶ್ರೀನಿವಾಸ್ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ನ್ಯೂಸ್ ಡೆಸ್ಕ್ ನ್ಯೂಸ್ 20 ಕನ್ನಡ ಚಾಮರಾಜನಗರ ಕರ್ನಾಟಕ ಕೇರಳ ರಾಜ್ಯಗಳ ಗಡಿ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಮೂಲೆಹೊಳೆ ಚೆಕ್ ಪೋಸ್ಟ್ ನಲ್ಲಿಯೇ ಕೇರಳ ಮೂಲದ ಯುವಕ ಹಾಗೂ ರಾಜ್ಯದ ಶಿವಮೊಗ್ಗ ಜಿಲ್ಲೆಯ ಯುವತಿ ವಿವಾಹವಾದ ಘಟನೆ ನಡೆದಿದೆ ಚಾಮರಾಜನಗರ ಕೇರಳ ಗಡಿಯ ಜಿಲ್ಲೆಯ ಗುಂಡಲಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯದ ಕರ್ನಾಟಕ ಗಡಿ ಮೂಲೆಹೊಳೆಯಲ್ಲಿ ಮಧ್ಯಾಹ್ನ ಕೇರಳ ಮೂಲದ ಯುವಕನೊಂದಿಗೆ ಶಿವಮೊಗ್ಗ ಮೂಲದ ಯುವತಿ ಪರಸ್ಪರ ಹಾರ ಬದಲಾಯಿಸಿಕೊಂಡು ವರಮಂಗಲ್ಯ ಕಟ್ಟುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕೊರೋನಾ ನಿಯಮ ಉಲ್ಲಂಘಿಸಬಾರದೆಂಬ ಉದ್ದೇಶದಿಂದ ದಂಪತಿಗಳು ಈ ನಿರ್ಧಾರ ಮಾಡಿದ್ದಾರೆ ಅಲ್ಲದೆ ಅಂತರರಾಜ್ಯ ಪ್ರಯಾಣ ಮಾಡಿದರೆ ಕ್ವಾರಂಟೈನ್ ಆಗಬೇಕು ಹೀಗಾಗಿ ಜೋಡಿ ಈ ಪ್ಲಾನ್ ಮಾಡಿದೆ ಕಳೆದ ತಿಂಗಳು ಕೊರೋನಾ ಸೋಂಕಿನ ಭೀತಿಯ ನಡುವೆ ಇಬ್ಬರಿಗೂ ನಿಶ್ಚಿತಾರ್ಥವಾಗಿತ್ತು ಇದೀಗ ಮನೆಯವರ ಸಮ್ಮತಿಯೊಂದಿಗೆ ಶ್ರಾವಣ ಮಾಸ ಆರಂಭವಾಗುತ್ತಿದ್ದಂತೆ ರಸ್ತೆಯಲ್ಲೇ ವಿವಾಹವಾಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬಂಧು ಮಿತ್ರರು ಹಾಗೂ ಗಡಿಯಲ್ಲಿದ್ದ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಸಿಬ್ಬಂದಿ ನವಜೋಡಿಗೆ ಶುಭ ಹಾರೈಸಿದ್ದಾರೆ ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಗುಂಡಲಪೇಟೆ ಮಲೆಮಾದೇಶ್ವರ ಬೆಟ್ಟದಲ್ಲಿ ಶ್ರಾವಣ ಮಾಸದ ಮೊದಲನೇ ದಿನ ಬೇವಿನ ಅಮಾವಾಸ್ಯೆ ನಂತರದ ದಿನ ಶಾಸ್ತ್ರೋಕ್ತವಾಗಿ 108 ಕಳಶವನ್ನ ಮಜ್ಜನ ಬಾವಿಯಿಂದ ತೀರ್ಥ ತಂದು ದೇವರಿಗೆ ಅಭಿಷೇಕ ಮಾಡಿ ಹೋಮ ಮಾಡಲಾಯಿತು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಾದೇಶ್ವರ ಬೆಟ್ಟದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಹಂತದಲ್ಲೂ ಸಾಮಾಜಿಕ ಅಂತರ ಸ್ಯಾನಿಟೈಸರ್ ಬಳಕೆ ಹಾಗೂ ಮಾಸ್ಕ್ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲರೂ ಬಳಸಿ ಪೂಜೆ ಯಶಸ್ವಿಗೊಳಿಸಿದರು ಲಾಕ್ಡೌನ್ ನಿಮಿತ್ತ ಸ್ಥಳೀಯರು ಸೇರಿದಂತೆ ಯಾವುದೇ ಭಕ್ತಾದಿಗಳಿಗೆ ಪ್ರವೇಶ ಇರಲಿಲ್ಲ ಪುರೋಹಿತ ವರ್ಗ ಬೇಡಗಂಪಣರು ಹಾಗೂ ಪ್ರಾಧಿಕಾರದ ನಿಯೋಜಿತ ಅಧಿಕಾರಿ ಮತ್ತು ನಿಯೋಜಿತ ಸಿಬ್ಬಂದಿಗಳಿಗೆ ಮಾತ್ರ ದೇವಸ್ಥಾನದ ಒಳಗೆ ಮತ್ತು ಹೊರಗೆ ಅವಕಾಶ ನೀಡಲಾಗಿತ್ತು ಪ್ರಾಧಿಕಾರದ ಉಪಕಾರ್ಯದರ್ಶಿ ಬಸವರಾಜರವರು ಹಾಗೂ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪೊಲೀಸ್ ನಿರೀಕ್ಷಕರಾದ ಮಹೇಶ್ ಮತ್ತು ಅಧಿಕಾರಿಗಳ ತಂಡ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮೇಲುಸ್ತುವಾರಿ ವಹಿಸಿ ನೆರವೇರಿಸಿಕೊಟ್ಟರು ಈ ರೀತಿ ಈ ಉತ್ಸಾಹವನ್ನು ಆಚರಿಸಿದ್ದು ಈ ದೇವಸ್ಥಾನದ ಇತಿಹಾಸದಲ್ಲೇ ಮೊದಲು ಎಂದು ಇಲ್ಲಿನ ಹಿರಿಯರು ತಿಳಿಸಿದರು ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಮಹದೇಶ್ವರ ಬೆಟ್ಟ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶ್ರೀ ಮಲೆಮಹದೇಶ್ವರ ಬೆಟ್ಟದ ತುಳಸಿಕೆರೆ ಗ್ರಾಮದಲ್ಲಿ ಸಾಮೂಹಿಕ ಬೇಸಾಯದ ಮೊದಲನೆಯ ಸಭೆ ನಡೆಯಿತು ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಡಿಸಿಎಫ್ ಅವರಾದ ಏಡುಕೊಂಡಲ ಮತ್ತು ತಮಿಳುನಾಡಿನ ಪಾಲರು ವಿಭಾಗದ ಅರುಣ್ ಕುಮಾರ್ ಅವರು ಮಹದೇಶ್ವರ ಬೆಟ್ಟದ ಪ್ರಗತಿಪರ ಚಿಂತಕರಾದ ಕಿವಿ ಮಾದೇಶ್ ಹೊನ್ನೂರು ಪ್ರಕಾಶ್ ಅಂಗಡಿ ಕರಿಯಪ್ಪ ಶಾಂತಕುಮಾರ್ ಗ್ರಾಮದ ಮುಖಂಡರುಗಳು ಭಾಗವಹಿಸಿ ಎಲ್ಲೆಲ್ಲಿ ಚೆಕ್ ಡ್ಯಾಂಗಳನ್ನು ನಿರ್ಮಿಸಬಹುದು ಮತ್ತು ಇಲ್ಲಿಯವರೆಗೂ ಒಂದು ಗ್ರಾಂ ರಾಸಾಯನಿಕವನ್ನು ಉಪಯೋಗಿಸದ ನೈಸರ್ಗಿಕ ಭೂಮಿಯಲ್ಲಿ ಏನೇನು ಬೆಳೆಗಳನ್ನು ಬೆಳೆಯಬಹುದು ಮೌಲ್ಯವರ್ಧನೆ ಮಾಡುವ ಬಗ್ಗೆ ಚರ್ಚಿಸಲಾಯಿತು ಈಗಾಗಲೇ ತುಳಸಿಕೆರೆ ಗ್ರಾಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ದತ್ತು ತೆಗೆದುಕೊಂಡಿದೆ ತುಳಸಿಕೆರೆ ಗ್ರಾಮದ ಅಭಿವೃದ್ಧಿ ಹಾಗೂ ಸಾಮೂಹಿಕ ಕೃಷಿ ಮಾಡುವ ಮುಂದುವರೆದ ಭಾಗವಾಗಿ ಸಾವಯವ ಬೇಸಾಯದ ಸಭೆ ನಡೆದಿತ್ತು ಈ ವಿಷಯದಲ್ಲಿ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಡಿಸಿಎಫ್ ಏಡುಕುಂಡಲೂರವರು ಉತ್ಸುಕರಾಗಿದ್ದಾರೆ ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಮಹದೇಶ್ವರ ಬೆಟ್ಟ
ಸಹಾಯಕ ಪ್ರಾಧಿಕಾರದ ನೇಮಕಾತಿ ಅಧಿಸೂಚನೆ ರದ್ದುಪಡಿಸಿ ಸೇವೆಯಲ್ಲಿರುವ ಅತಿಥಿ ಉಪನ್ಯಾಸಕರಿಗೆ ಉದ್ಯೋಗ ಭದ್ರತೆ ಸೇವಾ ವಿಲೀನಗೊಳಿಸುವಂತೆ ಆಗ್ರಹಿಸಿ ಚಾಮರಾಜನಗರದಲ್ಲಿ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ರಾಜ್ಯ ಸಮನ್ವಯ ಸಮಿತಿಯು ಪ್ರತಿಭಟನೆ ನಡೆಸಿತು ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂಭಾಗ ಜಮಾಯಿಸಿದ್ದ ಸಮಿತಿಯ ಸದಸ್ಯರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ನೇಮಕಾತಿ ರದ್ದುಪಡಿಸಿ ಸೇವೆಯಲ್ಲಿರುವ ಅತಿಥಿ ಉಪನ್ಯಾಸಕರಿಗೆ ಹರಿಯಾಣ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಉದ್ಯೋಗ ಭದ್ರತೆ ಘೋಷಿಸಿ ಸೇವಾ ವಿಲೀನಗೊಳಿಸಬೇಕು ಮತ್ತು ಲಾಕ್ಡೌನ್ ಅವಧಿಯನ್ನ ಕರ್ತವ್ಯದ ಅವಧಿ ಎಂದು ಪರಿಗಣಿಸಿ ಕೂಡಲೇ ವೇತನ ನೀಡಬೇಕು ಎಂದು ಒತ್ತಾಯಿಸಿದರು ನ್ಯೂಸ್ ಡೆಸ್ಕ್ ನ್ಯೂಸ್ 20 ಕನ್ನಡ ಚಾಮರಾಜನಗರ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಯ 9 ವರ್ಷದ ಗಂಡು ಹುಲಿಯೊಂದು ಮೃತಪಟ್ಟ ಘಟನೆ ನಡೆದಿದೆ ಆಹಾರ ಸಿಗದೆ ಸಾವನ್ನಪ್ಪಿರಬಹುದೆಂದು ಶಂಕಿಸಲಾಗಿದೆ ಚಾಮರಾಜನಗರ ಜಿಲ್ಲೆಯ ಬಂಡಿಪುರ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶದ ಎನ್ ಬೇಗೂರು ಅರಣ್ಯ ವಲಯದ ಕಲ್ಲಾರೆ ಬಳಿ ಸುಮಾರು 9 ವರ್ಷ ಪ್ರಾಯದ ಗಂಡು ಹುಲಿ ಸಾವನ್ನಪ್ಪಿದೆ ಸಾವನ್ನಪ್ಪಿದ ಗಂಡು ಹುಲಿ 2 ದಿನಗಳ ಹಿಂದೆ ಮೃತಪಟ್ಟಿರಬಹುದೆಂದು ಶಂಕಿಸಿರುವ ಅರಣ್ಯ ಅಧಿಕಾರಿಗಳು 5-6 ದಿನಗಳಿಂದ ಹುಲಿ ಆಹಾರ ಸೇವಿಸಿರಲಿಲ್ಲ ಎಂದು ಗೊತ್ತಾಗಿದೆ ಹುಲಿ ಸಾವನ್ನಪ್ಪಿದ ಸ್ಥಳಕ್ಕೆ ಹೆಡಿಯಾಲ ಎಸಿಎಫ್ ರವಿಕುಮಾರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಅರಣ್ಯ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜು ಹುಲಿ ಮೃತದೇಹದ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಅಂತ್ಯ ಸಂಸ್ಕಾರ ಮಾಡಲಾಯಿತು ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಗುಂಡಲಪೇಟೆ ಬೆಂಗಳೂರಿನಲ್ಲಿ ಚಾಮರಾಜನಗರದ ಪ್ರಸಿದ್ಧ ಶ್ರೀ ಚಾಮರಾಜೇಶ್ವರ ಬ್ರಹ್ಮ ರಥೋತ್ಸವ ರಥ ನಿರ್ಮಾಣ ಕೆಲಸ ಭರದಿಂದ ಸಾಗುತ್ತಿರುವ ನೂತನ ರಥ ಪ್ರಾರಂಭವಾಗಿದ್ದು ಸುಸೂತ್ರವಾಗಿ ನಡೆಯಲಿ ಎಂದು ರಥ ನಿರ್ಮಾಣ ಮಾಡುತ್ತಿರುವ ಶಿಲ್ಪಿಗಳು ಹೋಮ ಹವನ ಮುಖಾಂತರ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಶೀಘ್ರದಲ್ಲೇ ಶ್ರೀ ಚಾಮರಾಜೇಶ್ವರ ರಥ ನಿರ್ಮಾಣಗೊಂಡು ಬೇಗ ಸಾರ್ವಜನಿಕರಿಗೆ ಸಮರ್ಪಣೆಯಾಗಲಿದೆ ಎಂದು ತಿಳಿದುಬಂದಿದೆ ಆನೆಗಳ ಹಾವಳಿ ತಡೆಗಟ್ಟಲು ಅರಣ್ಯ ಪ್ರದೇಶದ ಕೆಲವು ಸ್ಥಳಗಳಲ್ಲಿ ತಡೆಗೋಡೆ ನಿರ್ಮಿಸಲಾಗಿದೆ ಒಂಟಿ ಸಲಗವೊಂದಕ್ಕೆ ತಡೆಗೋಡೆ ಅಡ್ಡಿಯಾಗಿದೆ ತನ್ನ ದಾರಿಗೆ ಅಡ್ಡಬಂದ ಕಬ್ಬಿಣದ ತಡೆಗೋಡೆಯನ್ನ ಪುಡಿ ಮಾಡಲು ಯತ್ನಿಸಿರುವ ಘಟನೆ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ಬಂಡಿಪುರ ಅರಣ್ಯ ವ್ಯಾಪ್ತಿಯ ಎನ್ ಬೇಗೂರು ವಲಯದ ಕಳಸೂರು ಹತ್ತಿರ ಹೊಸದಾಗಿ ನಿರ್ಮಾಣ ಆಗುತ್ತಿರುವ ರೈಲ್ವೆ ಕಂಬಿಯನ್ನ ಆನೆಯೊಂದು ದಾಟಲು ಮುಂದಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಮುಂದೆಯೇ ಒಂಟಿ ಸಲಗ ತನ್ನ ಹಾದಿ ಹಿಡಿಯುವ ಪ್ರಯತ್ನಿಸಿ ಆಕ್ರೋಶ ವ್ಯಕ್ತಪಡಿಸಿದೆ ದಾರಿ ಇಲ್ಲದಿದ್ರೂ ದಾರಿ ಮಾಡಿಕೊಂಡ ಗಜರಾಜ ಕಾಡಿನತ್ತ ತೆರಳಲು ಹರಸಾಹಸಪಟ್ಟಿದೆ ಗಜರಾಜ ಆರ್ಭಟಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸಹ ಕ್ಷಣಕಾಲ ಬೆಚ್ಚಿದ್ದಾರೆ ನ್ಯೂಸ್ ಕರೆಸ್ಪಾಂಡೆನ್ಸ್ ನ್ಯೂಸ್ 20 ಕನ್ನಡ ಗುಂಡಲಪೇಟೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಿವಾಸದ ಮೇಲೆ ದಾಳಿ ನಡೆಸಿರುವುದನ್ನ ಖಂಡಿಸಿ ಅಂಬೇಡ್ಕರ್ ಸೇನೆ ಚಾಮರಾಜನಗರದಲ್ಲಿ ಇಂದು ಪ್ರತಿಭಟನೆ ನಡೆಸಿತು ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂಭಾಗದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಯ ಮುಂಭಾಗದಲ್ಲಿ ಜಮಾಯಿಸಿದ್ದ ಸೇನೆಯ ಕಾರ್ಯಕರ್ತರು ಪುತ್ಥಳಿಗೆ ಪುಷ್ಪಮಾಲೆ ಹಾಕಿದರು ಬಳಿಕ ಮಹಾರಾಷ್ಟ್ರ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು ಈ ವೇಳೆ ಮಾತನಾಡಿದ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷ ಗಣೇಶ್ ಪ್ರಸಾದ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮುಂಬೈನ ದಾದರ್ ರಾಜಗೃಹ ನಿವಾಸವನ್ನ ಕೋಮುವಾದಿಗಳು ಕಳೆದ ವಾರ ಕಲ್ಲು ತೂರಿ ಮನೆ ಹಾಗೂ ಗ್ರಂಥಾಲಯವನ್ನ ಧ್ವಂಸ ಮಾಡಿರುವುದು ಖಂಡನೀಯ ಈ ದಾಳಿ ಸಂವಿಧಾನದ ಆಶಯಗಳಿಗೆ ಧಕ್ಕೆ ತಂದಿರುವುದು ನಮಗೆಲ್ಲ ಅವಮಾನ ಮಾಡಿದಂತೆ ಶೀಘ್ರ ತಪ್ಪಿತಸ್ಥರನ್ನ ದೇಶದ್ರೋಹಿಗಳೆಂದು ಪರಿಗಣಿಸಿ ದೇಶದಿಂದ ಗಡಿಪಾರು ಮಾಡಿ ರಾಜಗೃಹಕ್ಕೆ ಸೂಕ್ತ ಬಂದೋಬಸ್ತ್ ಒದಗಿಸಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಜಯಶಂಕರ್ ಉಮೇಶ್ ಕುದರ್ ಆಮಚವಾಡಿ ಶಿವಣ್ಣ ಚನ್ನಪ್ಪ ನಲ್ಲೂರು ಶ್ರೀನಾಥ್ ಮಹದೇವಸ್ವಾಮಿ ಸೇರಿದಂತೆ ಅಂಬೇಡ್ಕರ್ ಸೇನೆಯ ಪದಾಧಿಕಾರಿಗಳು ಭಾಗವಹಿಸಿದರು
ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಚೀತು ಚಳವಳಿ ನಡೆಸಿದ್ರು ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ್ದ ಜಿಲ್ಲಾ ರೈತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಭುವನೇಶ್ವರಿ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿದ ರೈತರು ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಯಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ಕೈವಾಡವಿದೆ ಇದೊಂದು ಮರಣ ಶಾಸನ ಎಂದು ಆಕ್ರೋಶ ವ್ಯಕ್ತಪಡಿಸಿ ಎಲ್ಲಾ ಪಕ್ಷಗಳ ನಾಯಕರುಗಳಾದ ಪ್ರಧಾನಿ ನರೇಂದ್ರ ಮೋದಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅಮಿತ್ ಶಾ ರಾಹುಲ್ ಗಾಂಧಿ ರೇವಣ್ಣ ಆರ್ ಅಶೋಕ್ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರ ಭಾವಚಿತ್ರಗಳಿಗೆ ಸಗಣಿ ಎರಚಿ ಚೀತು ಚಳುವಳಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಬಿರಾಚಯ್ಯ ಜೋಡಿ ರಸ್ತೆ ಮೂಲಕ ಮೆರವಣಿಗೆ ಹೊರಟ ರೈತರು ಜಿಲ್ಲಾಡಳಿತ ಭವನದ ಎದುರು ಕುಳಿತು ಧರಣಿ ನಡೆಸಿ ಅಪಾರ ಜಿಲ್ಲಾಧಿಕಾರಿ ಆನಂದವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ನ್ಯೂಸ್ ಡೆಸ್ಕ್ ನ್ಯೂಸ್ 20 ಕನ್ನಡ ಚಾಮರಾಜನಗರ ನ್ಯೂಸ್ 20 ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಮ್ಮ ಎಲ್ಲಾ ನೋಟಿಫಿಕೇಶನ್ ಗಳು ನಿಮಗೆ ಲಭ್ಯವಾಗುತ್ತದೆ ಹಾಗೆ ನಮ್ಮ ನ್ಯೂಸ್ 20 ಕನ್ನಡ ಚಾನೆಲ್ ಅನ್ನು ಪ್ರೋತ್ಸಾಹಿಸಿ